subscribe now and press the bell icon. Never miss an update. ಹಾಯ್ ಫ್ರೆಂಡ್ಸ್, ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಸ್ಪ್ರಿಂಗ್ ಆನಿಯನ್ ಹಾಕ್ಬಿಟ್ಟು ಮಹಾರಾಷ್ಟ್ರಿಯಂದು ಪಿತ್ಲಾ ಹೇಗೆ ಮಾಡೋದಪ್ಪ, ಪಿತ್ಲಾ ಡಿಶ್ಯು ಅಂತ ಹೇಳ್ತೀನಿ. ಅದು ಸೈಡ್ ಡಿಶ್ ಫಾರ್ ರೋಟಿ. ಕುಕಿಂಗ್ ಆಯಿಲು 2 ಟೇಬಲ್ ಸ್ಪೂನು, ಪ್ಯಾನ್ ಹಾಕಿ ಲೋ ಫ್ಲೇಮಲ್ಲಿ ಇಡಿ. ಅದು ಕಾಯತ್ಲು, ಅದಕ್ಕೆ 1 ಟೀಸ್ಪೂನು ಜೀರಿಗೆ ಕಾಳು ಹಾಕ್ಕೊಳ್ಳಿ. ಅದು ಚಟಪಟ ಅಂತ ಇದೆ ಅನ್ಬೇಕಾದ್ರೆ ಅದಕ್ಕೆ 1 ಟೀಸ್ಪೂನು ಗ್ರೀನ್ ಚಿಲ್ಲಿ ಮತ್ತು 1 ಟೀಸ್ಪೂನು ಗಾರ್ಲಿಕ್, ಎರಡು ಒಟ್ಟಿಗೆ ಕ್ರಶ್ ಮಾಡಿರೋ ಪೇಸ್ಟನ್ನು ಹಾಕ್ಕೊಳ್ಳಿ. ಚೆನ್ನಾಗಿ ಅದನ್ನು ಕಂಬೈನ್ ಮಾಡಿ ಅರೋಮೆಟಿಕ್ ಆಗೋ ತನಕ ಅದರಲ್ಲಿ. ಈಗ ಅದಕ್ಕೆ ಸ್ಪ್ರಿಂಗ್ ಆನಿಯನ್ದು ಬಲ್ಬ್ಸ್ ಇರುತ್ತಲ್ಲ, ಆನಿಯನ್ ಚಿಕ್ಕ ಚಿಕ್ಕದು ಇದು ನೀರುಳ್ಳಿ, ಅದನ್ನು ಕಟ್ ಮಾಡಿ ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತು ಚೆನ್ನಾಗಿ ಅದರಲ್ಲೇ ಅದನ್ನು ಟ್ರಾನ್ಸ್ಲೂಸೆಂಟ್ ಆಗೋ ತನಕ, ಆನಿಯನ್ ಟ್ರಾನ್ಸ್ಲೂಸೆಂಟ್ ಆಗಬೇಕು, ಟ್ರಾನ್ಸ್ಲೂಸೆಂಟ್ ಆಗಬೇಕು ಅಷ್ಟರ ತನಕ ಫ್ರೈ ಮಾಡ್ಕೊಳ್ಳಿ. ಈಗ ನೋಡಿ, ಇದಕ್ಕೆ ಅರ್ಧ ಟೀಸ್ಪೂನು ಅರಶಿನ ಪುಡಿ ಹಾಕ್ಕೊಳ್ಳಿ, 1/3 ಟೀಸ್ಪೂನು ಬ್ಯಾಡಗಿ ಮೆಣಸಿನ ಪುಡಿ ಹಾಕ್ಕೊಳ್ಳಿ. ಸಾಕಾಗುತ್ತೆ, ಯಾಕಂದರೆ ನಾವು ಗ್ರೀನ್ ಚಿಲ್ಲಿ ಹಾಕಿದ್ದೀವಲ್ಲ, ಬೇಕಾದಷ್ಟು ಸಾಕಾಗುತ್ತೆ. ಈಗ ಚೆನ್ನಾಗಿ ಕಂಬೈನ್ ಮಾಡೋದನ್ನು ಅರೋಮೆಟಿಕ್ ಆಗೋ ತನಕ ಎಲ್ಲ ಒಟ್ಟಿಗೆ. ಈಗ ಅದಕ್ಕೆ 1/2 ಕಪ್ಪು ಸಪೂರು ಕಟ್ ಮಾಡಿರುವಂಥ ಕೆಂಪು ಟೊಮೆಟೊ ಹಾಕ್ಕೊಳ್ಳಿ, ಹಣ್ಣಾಗಿರೋದು. ಮತ್ತು ಚೆನ್ನಾಗಿ ಟೊಮೆಟೊ ಮಶಿ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಇವಾಗ ನೋಡಿ, ಟೊಮೆಟೊ ಮಶಿ ಆಗ್ತಾ ಬಂತೌದ. ಈಗ ಅದಕ್ಕೆ ಸ್ಪ್ರಿಂಗ್ ಆನಿಯನ್ ಇರುತ್ತಲ್ಲ ಹಸುರ್ದು, ಅದ್ರ ಕೆಳಗಿಂದ ಅದು ಪೂರ್ತಿ ಸಪೂರ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳೋದು. ಎಷ್ಟಿದೆಯೋ ಅಷ್ಟು ಅವೈಲೇಬಲ್ ಹಾಕೋಬೇಕು. ನಾನು ಇಷ್ಟು ಅಂತ ಹೇಳೋಕ್ಕಾಗಲ್ಲ, ನನಗೆ 2 ಕಪ್ ಸಿಕ್ತು. ಚೆನ್ನಾಗಿ ಕಂಬೈನ್ ಮಾಡ್ಕೊಂಡು ಅರೋಮೆಟಿಕ್ ಆಗೋ ತನಕ ಅದರಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಇದಾಗ ಕವರ್ ಆ್ಯಂಡ್ ಕುಕ್ ಮಾಡಿ ಲೋ ಫ್ಲೇಮಲ್ಲಿ 2 ಮಿನಿಟ್ಸ್ ತನಕ. ಈಗ ನೋಡಿ, ತೆಗೆದು ನೋಡಿ, ಎಷ್ಟು ಚೆನ್ನಾಗಿ ವಿಲ್ಟಾಗಿ ಬಂದಿದೆ ನೋಡಿ. ವಿಲ್ಟ್ ಅಂದರೆ ಸ್ಕ್ವೀಸ್ ಆಗಿ ಕುಕ್ಕಾಗಿ ಬಂದಿದೆ. ಈಗ ಅದಕ್ಕೆ 2 ಟೇಬಲ್ ಸ್ಪೂನು ಬೇಸನ್ ಆಟ ಹಾಕ್ಕೊಳ್ಳಿ. ಅದರಲ್ಲೇ ಚೆನ್ನಾಗಿ 1-2 ನಿಮಿಷದ ತನಕ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ. ಅರೋಮೆಟಿಕ್ ಆಗಬೇಕು, ಅಷ್ಟೊತ್ತು ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದರಲ್ಲಿ. ಈಗ ನೋಡಿ, ಆಗ್ತಾ ಬಂತು, ಆಯಿತು. ಈಗ ಅದಕ್ಕೆ 2 ಕಪ್ಪು ಬಿಸಿ ನೀರು ಹಾಕ್ಕೊಳ್ಳಿ, ಯಾಕಂದರೆ 2 ಟೇಬಲ್ ಸ್ಪೂನ್ಗೆ ಅಷ್ಟಕ್ಕೆ ಒಟ್ಟಿಗೆ 2 ಕಪ್ಪು, ಅರೌಂಡ್ 400 ml ಆಗುತ್ತೆ 2 ಕಪ್. ಅಂದರೆ ಅಷ್ಟು ನೀರು ಹಾಕ್ಕೊಂಡು ಕುದಿಸೋಕ್ಕಿಡಿ, ಅಕಸ್ಮಾತ್ ನಿಮ್ಗೆ ಕಮ್ಮಿ ಆಯಿತು ಅಂತ ಎನಿಸಿದರೆ ಇನ್ನೂ ಸ್ವಲ್ಪ ಹಾಕ್ಕೊಂಡು ಅದನ್ನು 3-5 ನಿಮಿಷದ ತನಕ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಕುಕ್ ಮಾಡಿ. ಈಗ ನೋಡಿ, ಆಯಿತು. ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಈಗ ನಿಮಗೆ ಯಮ್ಮಿ ಸ್ಪ್ರಿಂಗ್ ಆನಿಯನ್ ಪಿತ್ಲಾ ರೆಡಿ ಆಯಿತು. ನೋಡಿ, ಎಷ್ಟು ಚೆನ್ನಾಗಾಗಿದೆ. ಇದನ್ನು ನೀವು ರೊಟ್ಟಿ ಜೊತೆಗೆ, ಚಪಾತಿ ಜೊತೆಗೆ, ಪೂರಿ ಜೊತೆಗೆ ಎಂಜಾಯ್ ಮಾಡ್ಬೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸೀ ಯು ಲೇಟರ್, ಬಾಯ್.